ಕ್ಷಸ್ಥಲ ನಿತ್ಯವಾಸ ರಸಿಕಾಂ ತತ್ಕ್ಷಾಂತಿ ಸಂವರ್ಧಿನಿ. ಪದ್ಮಾಲಂಕೃತ ಪಾಣಿ ಪಲ್ಲವಯುಗಾಂ ಪದ್ಮಾಸನಸ್ಥಾಂ ಶ್ರಿಯಂ ವಾತ್ಸಲ್ಯಾದಿ ಗುಣೋಜ್ವಲಾಂ ಭಗವತಿ ವಂದೇ ಜಗನ್ಮಾತರಂ. ಪದ್ಮಾವತಿ ಪಾಹಿ ಪದ್ಮಾವತ್ಯೈ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತಸಮಸ್ತದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭವಬ್ರಹ್ಮೇಂದ್ರಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದಪ್ರಿಯಾಂ. ಶ್ರೀಮುಕುಂದನ ಪ್ರಿಯಭಾಮಿನಿಯಾದಂತಹ ದೇವಿ ಶ್ರೀ ಪದ್ಮಾವತಿಯಮ್ಮನವರು ಅಭಯವರದ ಮುದ್ರೆಗಳನ್ನು ತೋರುತ್ತಾ ದಿವ್ಯ ತಿರುಚಾನೂರು ಕ್ಷೇತ್ರದಲ್ಲಿ ಪದ್ಮಾಸನ ಸ್ಥಳಾಗಿ ಕುಳಿತು ತನ್ನನ್ನು ಆಶ್ರಯಿಸಿ ಬರುವಂತಹ ಭಕ್ತ ಜನರಿಗೆ ಕಲ್ಪತರುವಿನಂತೆ ಬೇಡಿದ ವರಗಳನ್ನು ಕೊಟ್ಟು ಅನುಗ್ರಹಿಸುತ್ತಿದ್ದಾಳೆ ದೇವಿ. ಅಂತಹ ದೇವಿ ಶ್ರೀ ಪದ್ಮಾವತಿ ಜಗನ್ಮಾತೆ, ಜಗದೇಕವಂದ್ಯನಾದಂತಹ ದೇವದೇವನಾದ ಶ್ರೀನಿವಾಸನನ್ನು ವಿವಾಹವಾಗುತ್ತಿರುವ ದಿವ್ಯವಾದಂತಹ ಒಂದು ಸಂದರ್ಭ, ನಿತ್ಯ ಕಲ್ಯಾಣೋತ್ಸವ, ತಿರುಚಾನೂರು ಕ್ಷೇತ್ರದಿಂದ ನೇರ ಪ್ರಸಾರದಲ್ಲಿ ಇದೀಗ ಶ್ರೀವೆಂಕಟೇಶ್ವರ ಭಕ್ತಿವಾಹಿನಿಯ ಮೂಲಕ ತಾವೆಲ್ಲರೂ ವೀಕ್ಷಿಸುತ್ತಿದ್ದೀರಿ. ಆತ್ಮೀಯ ಭಗವದ್ ಬಾಂಧವರೇ, ಶ್ರೀವೆಂಕಟೇಶನ ವಕ್ಷೋನಿವಾಸಿನಿಯಾಗಿ ವಿರಾಜಮಾನಳಾಗಿರತಕ್ಕಂತಹ ದೇವಿ ಮಹಾಲಕ್ಷ್ಮಿ ಪದ್ಮಾವತಿ ಎಂಬ ನಾಮದಿಂದ ಈ ದಿವ್ಯ ಕ್ಷೇತ್ರದಲ್ಲಿ ತಾನು ನೆಲೆಸಿದ್ದಾಳೆ. ಸಹಸ್ರದಳ ಸುವರ್ಣ ಪದ್ಮದಿಂದ ಉದ್ಭವಿಸಿ ಬಂದವಳು, ಪದ್ಮದಂತೆ ಮುಖವುಳ್ಳವಳು, ಎರಡು ಮುಕುಳಿತ ಪದ್ಮಗಳನ್ನು ಮೇಲಿನ ಎರಡು ಕರಗಳಲ್ಲಿ ಹಿಡಿದುಕೊಂಡವಳು, ಅಭಯ ವರದ ಮುದ್ರೆಗಳಿಂದ ತನ್ನ ಹಸ್ತಗಳನ್ನು ತೋರುತ್ತಾ ಭಕ್ತಾದಿಗಳೆಲ್ಲರಿಗೂ ಕೂಡ ಸಮಸ್ತ ಭಯಗಳಿಂದಲೂ ಕೂಡ ಸಂಸಾರದ ಭಯಗಳಿಂದ ಅಭಯವನ್ನು ನೀಡುತ್ತಲೇ ಅವರವರು ಬೇಡಿದ ಅವರ ಮನೋಭೀಷ್ಟಗಳನ್ನು ವರಪ್ರದಾಯಿನಿಯಾಗಿ ತಾನು ಅನುಗ್ರಹಿಸುತ್ತಿದ್ದಾಳೆ ದೇವಿ ಪದ್ಮಾವತಿ. ನಿತ್ಯ ಮಂಗಳ ಚಿಹ್ನೆಗಳನ್ನು ಹೊಂದಿರತಕ್ಕವಳಾಗಿ ಮೂಲ ಪ್ರಕೃತಿ ಸ್ವರೂಪಳಾದಂತಹ ದೇವಿ ಸಮಸ್ತ ಪ್ರಕೃತಿಯ ಎಲ್ಲ ಜೀವಜಾತಿಗಳಲ್ಲಿಯೂ, ಪ್ರಾಣಿ ಪಕ್ಷಿಗಳಲ್ಲಿಯೂ, ಗಿಡಮರಗಳಲ್ಲಿಯೂ ಕೂಡ ತಾನು ನೆಲೆಸಿದ್ದಾಳೆ. ಅವೆಲ್ಲವಕ್ಕೂ ಕೂಡ ಜೀವ ತುಂಬುವಂತಹ ಪ್ರಕೃತಿಯ ಸ್ವರೂಪಿಣಿ, ಆ ಜೀವಶಕ್ತಿ ತಾನೇ ಆಗಿ ಅದರಲ್ಲಿ ನೆಲೆಸಿರತಕ್ಕಂತಹ ದೇವಿ. ಪ್ರತಿನಿತ್ಯ ನಾವು ನಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಬೇಕಾಗುವ ಶಕ್ತಿಯನ್ನು ನಮಗೆ ಧಾನ್ಯದ ರೂಪದಲ್ಲಿ, ವಿವಿಧ ಖಾದ್ಯ ವಸ್ತುಗಳ ರೂಪದಲ್ಲಿ, ಆ ವಸ್ತುಗಳಲ್ಲಿ ಶಕ್ತಿಯ ರೂಪವಾಗಿ ತಾನಿದ್ದು ನಮಗೆ ಆ ವಿಶೇಷವಾದ ಶಕ್ತಿಯನ್ನು, ಪ್ರತಿನಿತ್ಯ ಮಾಡುವ ಕರ್ಮಗಳನ್ನು ಮಾಡುವ ಶಕ್ತಿಯನ್ನು ದೇವಿ ಕೊಡುತ್ತಿದ್ದಾಳೆ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಎನ್ನುತ್ತ ಈ ದೇವಿ
ಸಮಸ್ತ ಪ್ರಾಣಿಗಳಲ್ಲಿಯೂ ಕೂಡ ಶಕ್ತಿ ರೂಪಳಾಗಿ ನೆಲೆಸಿದ್ದು ನಮಗೆ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ಕರ್ಮಗಳನ್ನು ಮಾಡುವುದಕ್ಕಾಗಿ ಬೇಕಾಗುವ ಶಕ್ತಿಯನ್ನು ನೀಡುತ್ತಿದ್ದಾಳೆ. ಹಾಗಾಗಿ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಾವು ಕಣ್ಬಿಟ್ಟು ಎದ್ದಾಗಲಿಂದ ಬೆಳಗ್ಗಿನಿಂದ ನಿದ್ರೆಗೆ ಉಪಕ್ರಮಿಸುವವರೆಗೆ ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಭಗವದರ್ಪಿತವೆಂಬಂತಹ ಒಂದು ಉದ್ದೇಶದಿಂದ, ಆ ಒಂದು ಅನುಸಂಧಾನದಿಂದ ನಾವು ಮಾಡಿದ್ದೇ ಆದರೆ ಲಕ್ಷ್ಮಿಯ ಕಟಾಕ್ಷ ತಪ್ಪದೆ ನಮ್ಮ ಮೇಲೆ ಆಗುತ್ತೆ. ಲಕ್ಷ್ಮಿ ನಿತ್ಯ ತನ್ನ ಪತಿಯನ್ನೇ ಸ್ಮರಣೆ ಮಾಡಿಕೊಂಡು ಇರುತ್ತಾಳೆ. ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿರಳು ಎನ್ನುತ್ತಾ ಪುರಂದರದಾಸರು ಹಾಡಿರುವಂತೆ, ಆ ಭಗವಂತನ ನಿತ್ಯ ಸೇವೆಯನ್ನು ಮಾಡುತ್ತಾ ಅವನ ವಕ್ಷೋ ನಿವಾಸಿನಿಯಾಗಿ ನೆಲೆಸಿರತಕ್ಕಂತಹ ದೇವಿ ತೃಪ್ತಳಾಗುವುದು ಯಾವಾಗ ಎಂದರೆ, ಅವಳನ್ನು ಯಾವಾಗಲೂ ಲಕ್ಷ್ಮೀ ಲಕ್ಷ್ಮೀ ಎಂದು ಅವಳನ್ನು ಮಾತ್ರ ಬಿಡಿಯಾಗಿ ಧ್ಯಾನ ಮಾಡಿದಾಗ ಅವಳು ತೃಪ್ತಳಾಗುವುದಿಲ್ಲ ಎಂದು ಇರ್ತಿದೆ ಶಾಸ್ತ್ರ. ಹಾಗಾಗಿ ನಿತ್ಯ ಮಹಾಲಕ್ಷ್ಮಿಯನ್ನು, ಆ ಸಿರಿರಮಣ ಎನ್ನುವಂತಹ ಆ ಸ್ವಾಮಿಯನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಮುಕುಂದನ ಮನೋವಿನ ಮುಕುಂದನ ವಕ್ಷೋ ನಿವಾಸಿನಿ, ಆ ಶ್ರೀಹರಿಯ ವಕ್ಷೋ ನಿವಾಸಿನಿ ಎಂದು, ಶ್ರೀ ಮುಕುಂದನ ಪ್ರಿಯಭಾಮಿನಿ ಎಂದು, ಹೀಗೆ ಆ ದೇವನ ಹೃದಯದಲ್ಲಿ ವಾಸ ಮಾಡುವವಳಾದ ಲಕ್ಷ್ಮಿಯೇ ಎಂದು ನಾವು ಅವಳನ್ನು ಧ್ಯಾನಿಸಿದರೆ ಮಾತ್ರ ಆ ದೇವಿ ಪ್ರೀತಳಾಗುತ್ತಾಳೆ, ಅವಳ ಪರಿಪೂರ್ಣ ಕಟಾಕ್ಷ ನಮ್ಮೆಲ್ಲರ ಮೇಲೆ ಇರುತ್ತೆ ಎನ್ನುತ್ತಾ ನಮಗೆ ಗುರುಗಳು ತಿಳಿಸಿಕೊಡುತ್ತಿದ್ದಾರೆ. ಉಪ 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 ಉಪ
Adhishno Bhiravi Nam
ಇಂದ ದಿವೇ ದಿವಾಜೇ ಪೌರ ಪುರ ಹಂಸ ಮರಾರಣ ಇಂದ ದಿವೇ ದಿವಾಜೇ ಸಖ್ಯಯಿಂದ ದಿವೇದಿವೆ ಪುರಾಣ ಬಭ್ರಾನ ಚರಂತಿ ಮಾರಾಯಿಂಗ್ರ ಹಿತ ಇಹಾಯ ಓಡ ಮೃಜ್ಯಮಾನ ತುಯ ಸಾಮುದ್ರೈವ ಚಿನ್ವದಾಯಿ ರಾಜೇಂಬಾಯಿಜ ತುಂಬಹುಲ ಪುರ ಪವಮ ನಾ ಓ ಭಿಯ ಮುಜ್ಯಮಾನಮುದ್ರ ಚಾಮೇನ್ವಾಜ ಬಂಗಂಬುಲಂಬೋರ ಮಾಯಿನ ಭಿಯಾದಿ ಉಜ್ಜಮಾನ ಸ್ವಾಮ ರೈವ ಸ್ಮೇನ್ವದಾಯಿ ತಾಯಿ ಪಾಯಜ ಕಂಬಾಹುಲಂಬುರತ್ರಯಂ ಪಮಾನ ಓಜಾ ಮಾನಸ್ವಹಸ್ಯಾ ಸುದ್ರೇ ವಾಜಮನ್ವದಾ ರಾಯಂ ವಿಜಂಗಂ ಬಹುಲಂ ಪುರಸ್ಪೃಹ ಓ ಇಹ ಭಿಯ ಸಹಜೆ ಉಜ್ಜಮಾನ ಸಹ್ಯ ಪಾಹಜೆ ಸಮುದ್ರಾಯೇ ವಾ ಚಾಮೇನ್ ವಾಜೆ ರಾಜಾ ಓಜೇಡ ಸೋಹೇ ಜಮ್ಯ ಪಾಯೆ ಮೃಜಮಾನ ಸ್ವಸ್ತಿಯನ್ವಾ ಯಂ ವಿಜಂಗಂ ಬಹುಲಂ ಪುರಸ್ಪೃಹ ಓ ಪಾಪಮಾನ ಹಿಧೋ ಸೋಹಜೆ ಉಜ್ಜಮಾನ ಸ್ವಹತ್ಯ ಸ್ವಹತ್ಯಾ ಸಮುದ್ರೇ ಓ ವಾ ಚಾಮನ್ವಸೆ ರಾಜೇಂ ವಿಜ ಗಂಬಾಹುಲಂಬರಸ್ಪೃಹಂ ವಮಾನ ಹಿಯರ್ಷ ಸಾಯಿ ಓಡ ಮೃಜ್ಯಮಾನ ಸುಹ
ಸದಾ ಆ ಆಜೆ ಜಗೆ ಮಾನ್ ಆಯೆ ಜಮಾನ ಸುಹಾನ್ ಯಾ ಮಾ ಮಾ ರೇವಾ ಚಾಮಿನ್ ಮಜಾಯೆ ರಯಾ ಇಂಹಾಯೆ ಬಹುಲಾ ಪೋರುದ್ಭ ಮಾನ ಪಿಯರ ಪಾಜೆ ಜಗೆ ವಾನ್ ಆಯ ವಿಷಮಾದಾಯ ಆವಾಯ ವಂದೇ ಮದೀಯಾಮ್ಮ ಆದಾಮ್ ಸಮಾದಾಯ ಆವಾ ಆಯ ಒಂದೇ ಮದೀಯಾಮ್ಮ ಆದಾಮ್ ಜ್ಯೋತರ ಸಾರಾ ಸರಾದ ಮಾದಾಜ್ಯ ಅಭೇದ ಮಾದಾಜಮ ವಂದೇ ಮನೆಯಂ ಮಾದಾ ಓ ಸಮುದ್ರಸ್ಯಾದೆ ವಿಷ್ಟವೇ ಮನೇಷಿ ನಾ ಓ ಆಓ ಸಾರಾಜ ಮದಜ್ಜೋ ತಾ ಓ ಅಭಿಜ ವಂದೇ ಮದ್ಯಂ ಮದಂಬ ವಂದೇ ಮಿಯಾಂಗಾಯ ಮಾದಾಂ ಮುದ್ರಸ್ಯಾದೆ ವಿಷ್ಣವೇ ಮನೇಷಿಣಾ ಮನಾಯ ಕಾಯಿನ ಸಾರಾದ ಮದಜ್ಜುತ ಆಯ ಸುಷಾವಾ ಮಾದಾ
வந்தே மத்யம் மதம் பவந்தே மியாங்காய் பிரியாங்காய் வாயி சோமா வா ஓயே ஜோதம் ஸ்ரீ பத்மாவத்யை நமஹ. பத்மாவதி ஹிருதய ரமண கோவிந்தா கோவிந்தா. ஸ்ரீ பத்மாவதி ஸ்ரீனிவாசர திவ்ய கல்யாணோத்சவத் அங்கவாகி நிறைவேறுத்திருவ ಮಾಂಗಲ್ಯ ಪೂಜಾ ಕೈಂಕರ್ಯವನ್ನೇ ನಾವೆಲ್ಲರೂ ಇದೀಗ ವೀಕ್ಷಿಸುತ್ತಿದ್ದೇವೆ. ದೇವಿ ಪದ್ಮಾವತಿ ಜಗನ್ಮಾತೆ ಜಗದೇಕವಂದ್ಯನಾದಂತಹ ದೇವದೇವನ ಅಮೃತಹಸ್ತಗಳಿಂದ ಆ ದೇವಿಗೆ ಸ್ವಾಮಿ ಕಟ್ಟುವಂತಹ ಮಂಗಲ ಸೂತ್ರಗಳು, ಜಗತ್ತಿಗೆ ಮಂಗಳವನ್ನು ಮಾಡುವಂತಹ ಮಂಗಳ ಸೂತ್ರಗಳು. ಮಂಗಳ ಎಂಬ ಶಬ್ದಕ್ಕೆ ಅರ್ಥವಾಗಿ ನಾವು ಹೇಳಬೇಕಾದರೆ ಈ ಮಂಗಳತ್ವದ ಪರಿಪೂರ್ಣವಾದಂತಹ ರೂಪವೇ ಭಗವಂತ ಶ್ರೀಮನ್ನಾರಾಯಣ. ಇನ್ನು ಅವನ ವಕ್ಷಸ್ಥಲದಲ್ಲಿ ವಾಸ ಮಾಡುತ್ತಿರುವವಳಾದಂತಹ ದೇವಿ ಮಹಾಲಕ್ಷ್ಮಿ. ಹಾಗಾಗಿ ಈ ಲಕ್ಷ್ಮೀ ನಾರಾಯಣರೇ ಮಂಗಳ ಸ್ವರೂಪರಾಗಿ ಮಾಂಗಲ್ಯ ದೇವತೆಗಳಾಗಿ ಈ ದಿವ್ಯ ಮಂಗಲ ಸೂತ್ರದಲ್ಲಿ ಈ ಮಾಂಗಲ್ಯಗಳಲ್ಲಿ ನೆಲೆಸಿದ್ದಾರೆ. ಅಂತಹ ಲಕ್ಷ್ಮೀ ನಾರಾಯಣರಿಗೆ ಕೈಜೋಡಿಸಿ ನಾವೆಲ್ಲರೂ ಕೂಡ ನಮಸ್ಕಾರಗಳನ್ನು ಮಾಡಿಕೊಳ್ಳುತ್ತಾ ನಮ್ಮ ಎಲ್ಲರನ್ನೂ ಕೂಡ ಉದ್ಧಾರ ಮಾಡಿ ನಮ್ಮ ಸ್ವರೂಪವನ್ನು, ನಮ್ಮ ಈ ಒಂದು ಬುದ್ಧಿಯನ್ನು ಪ್ರಚೋದನಗೊಳಿಸಿ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿಟ್ಟು ಎಂದೆಂದಿಗೂ ಅವರ ಭಕ್ತಿಯನ್ನು ಮಾಡುವಂತೆ, ಅವರ ಪಾದದಾಸರಾಗುವಂತೆ ಅನುಗ್ರಹಿಸಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆತ್ಮೀಯ ಭಗವದ್ ಬಾಂಧವರೇ, ಸಮಸ್ತ ಸೌಭಾಗ್ಯದಾಯಿನಿ ನಿತ್ಯಮಂಗಳ ಪ್ರದಾಯಿನಿಯೂ ಆದಂತಹ ದೇವಿ ಪದ್ಮಾವತಿಯ ದಿವ್ಯ ಕಲ್ಯಾಣೋತ್ಸವದ ಅಂಗವಾಗಿದ್ದು ಮಾಂಗಲ್ಯ ಪೂಜಾ ಕೈಂಕರ್ಯ, ತದಂತರ್ಗತರಾದಂತಹ ಮಾಂಗಲ್ಯ ದೇವತೆಗಳಾದ ಲಕ್ಷ್ಮೀ ನಾರಾಯಣರಿಗೆ ವಿಶೇಷ ಷೋಡಶೋಪಚಾರ ಪೂಜೆಯನ್ನು ಸಮರ್ಪಣೆ ಮಾಡಲಾಗಿದೆ. ಇದೀಗ ದೇವದೇವ ಶ್ರೀವೆಂಕಟೇಶ ಶ್ರೀನಿವಾಸನ ಕರ ಮುಟ್ಟಿಸಿ
ದಿವ್ಯ ಮಂಗಲಸೂತ್ರ ಧಾರಣೆ ಕೈಂಕರ್ಯವನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಿಸುತ್ತಾರೆ ಅರ್ಚಕರಿದೋ ದರ್ಶಿಸಿಕೊಳ್ಳಿರಿ ದೇವದೇವನು ಕಟ್ಟುವಂತಹ ದಿವ್ಯ ಮಂಗಲ ಸೂತ್ರವನ್ನು ಇದೋ ಕೃತಾರ್ಥರಾಗೋಣ ಶ್ರೀ ವೆಂಕಟನಾಥನು ಪದ್ಮಾವತಿಗೆ ಕಟ್ಟುವ ಮಂಗಲ ಸೂತ್ರದ ದರ್ಶನವನ್ನು ಮಾಡಿಕೊಂಡು ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಜ್ಞಾನಭಾನಭಾನಭಾನಭಾನಭಾನ ಕಲ್ಯಾಣ ಕಲ್ಯಾಣ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ ಸುವಂದೇ ರಾಜವರುಣೋ ಸುವಂದೇ ವೋ ಬೃಹಸ್ಪತಿ ಸುವಂದ ಇಂದ್ರಚಾಗ್ನಿಚಾಚುಂಧಾರಯದಾಂಧವಂ ಎಟುವಂಟಿ ವಿಲಾಸಿನಿ ಎಂತ ಜಾಣಯಿ ಚೆಲುವ ತಟುಕನ ನೀ ಕುದಕ್ಕೆ ದೈವಾರ ಚೂಡವಯ್ಯ ಎಟುವಂಟಿ ವಿಳಾಸಿನಿ ಎಂತ ಜಾಣಯಿ ಚೆಲುವ ತಟುಕನ ನೀ ಕುದಕ್ಕೆ ದೈವಾರ ಚೂಡವಯ್ಯ ಎಟುವಂಟಿ ವಿಳಾಸಿನಿ ಎಂತ ಜಾಣಯಿ ಚೆಲುವ ಮಾತಾಡಿತೇನು ಮಾಣಿಕಾಲು ನಿಂಡುಕೊನಿ ಪಗಡಾಲು ಪೆದಬುಲ ಪಚ್ಚಿದೇರಿ ಮಗುವ ಮಾತಾಡಿತೇನು ಮಾಣಿಕಾಲು ನಿಂಡುಕೊನಿ ಪಗಡಾಲು ಪೆದಬುಲ ಬಚ್ಚಿದೇರಿ ಮಗಿಡಿ ಸೂಚಿತೇನು ಮಂಚಿ ನೀಲಾಲುಪ್ಪತಿಳ್ಳಿ ಮಗಿಡಿ ಸೂಚಿತೇನು ಮಂಚಿ ನೀಲಾಲುಪ್ಪತಿಳ್ಳಿ ತಗುನೀ ಕುನೀ ಪೆದಿಕ್ಕು ತಪ್ಪಕ ಚೂಡವಯ್ಯ ಎಟುವಂಟಿ ವಿಳಾಸಿನಿ ಎಂತ ಜಾಣಯಿ ಚೆಲುವ ತಟುಕನ ನೀ ಕುದಕ್ಕೆ ದೈವಾರ ಚೂಡವಯ್ಯ ಎಟುವಂಟಿ ವಿಳಾಸಿನಿ ಎಂತ ಜಾಣಯಿ ಚೆಲುವ ಪಡತಿ ಜವ್ವನ ಮುನ ಪತ್ಸಲು ಕಮ್ಮು ಕೊನೀನಿ ನಡಚಿತೆ ವೈಡೂರ್ಯಾಲು ವೆಡಲಿಗೊಳ್ಳ ಪಡತಿ ಜವ್ವನ ಮುನ ಪತ್ಸಲು ಕಮ್ಮು ಕೊನೀನಿ ನಡಚಿತೆ ವೈಡೂರ್ಯಾಲು ವೆಡಲಿಗೊಳ್ಳ ತುಡಿಬಡ ನೋವಿತೇನು ತೊರಗಿನಿ ವಜ್ರಾಲು ತುಡಿಬಡ ನೋವಿತೇನು ತೊರಗಿನಿ ವಜ್ರಾಲು ಒಡಿಕಮೈನದಿಗೆ ಪೆ ಒರಪು ಚೂಡವಯ್ಯ ಎಟುವಂಟಿ ವಿಳಾಸಿನಿ ಎಂತ ಜಾಣಯಿ ಚೆಲುವ.
ಸೋಮಸಾಯ ವಂದಯಿ ಮಾ ಪೀಯ ಸಮುದ್ರಸ್ಯ ದೇವಿಷ್ಟಪಾಯ ಮಾನಾಯಿ ಶಾಯಿನ ಮಾತ್ಸರ ಸ್ವಾದ್ಯೋತ ನಾನಸೋ ಮಜಿರವ್ಯ ಪಾರಿ ಪಾರಿ ಪ್ರಿಯ ವಿಪ್ರಭವ ಕಾಯಿರ ತಮ ಮಾಧ್ವಾಜ್ಞ ಮಾಯಿಜೋ ಕಾನ ಇಂದ್ರಜಪ ಪತಾಯಿ ಮಾದ ಸೋಮ ಉತ್ತಮ ಸೂತ ಸಹಸ್ರಧಾರ ಅತಿಯವ್ಯಮ ಕಾದೆ ತಮಾಯಿ ಮಾರ್ಜ ಇ ಆಯ ಓಂ ಸಪ್ತದೇ ಅಗ್ನೇ ಸಮಿಧ ಸಪ್ತ ಜಿಹ್ವಾ ಸಪ್ತ ಋಷಯಾನಿ ಸ್ವಾಹೃತೆ ಅಸ್ಯಾಮೇವ ಪ್ರತಿಷ್ಠತಿ ಓಂ ನಾರಾಯಣ ನಾರಾಯಣ ವಿದ್ಮಹೇ ವಾಸುದೇವಾಯ ಧೀಮಹಿ ಅನ್ನಾ ವಿಷ್ಣು ಪ್ರಚೋದಯಾತ್ ಓಂ ಮಹಾದೇವ್ಯೇ ಚ ವಿದ್ಮಹೇ ವಿಷ್ಣು ಪತ್ನೇ ಚ ಧೀಮಹಿ ಅನ್ನಾ ಲಕ್ಷ್ಮೀ ಪ್ರಚೋದಯಾತ್ ಮೇ ನಾರಾಯಣ ವ್ಯಾಮಿದನ್ನ ಮಮ Thank you.
Bye.